ನಮ್ಮ ಕೆಲಸ ಇರಲ್ಲ, ಏನಿಲ್ಲ, ಊಟ ತಿಂಡಿ ಎಲ್ಲ ಏನು ಮಾಡೋದು ನಾವು ಇಲ್ಲಿ? ಕೂಲಿ ಕೆಲಸ ಮಾಡೋರು. ಶನಿವಾರ ಪೇಮೆಂಟ್ ಸಿಗುತ್ತೆ. ಶನಿವಾರ ಲಾಕ್ಡೌನ್ ಮಾಡಿಬಿಟ್ರೆ ಪೇಮೆಂಟ್ ಕಡಾಕೆ ಎಲ್ಲಿ ಹೋಗ್ಬೇಕು ನಾವು? ಸರ್ಕಾರದವ್ರು ಗೊತ್ತಾಗಲ್ವಾ? ಇಲ್ಲಿ ಎಲ್ಲ ರಾಜಕೀಯದವ್ರು ನೋಡಿದರೆ ಎಲ್ಲ ಪಾದಯಾತ್ರೆ ಅದು ಇದೆಲ್ಲ ಮಾಡ್ತಿದ್ದಾರೆ. ಇಲ್ಲಿ ನೋಡ್ರಿ, ಲಾಕ್ಡೌನ್ ಲಾಕ್ಡೌನ್ ಅಂತಂದರೆ ಯಾವ ಲಾಕ್ಡೌನ್ ಅದು? ಸರ್ಕಾರದ ತಿಳ್ಕಾಸ್ ಕೆಲಸ ಭಾರಿ ಇದು ಅನ್ಯಾಯ ಅಂತ. ನಮಗೆ ರೀ, ನಮಗೆ ಬಡವರಿಗೆ ಕಷ್ಟ ಆಯ್ತಿರೋದು. ದೊಡ್ಡವ್ರು ದುಡ್ಡಿರೋದು ಆರಾಮಾಗಿ ನಿಮ್ಮದೇ ಅವ್ರೆ. ಎಲೆಕ್ಷನ್ ಇದ್ದಾಗಲೇ ಮಾಡಬೇಕಾಯ್ತು. ಎಲೆಕ್ಷನ್ ಬೇಡಕ್ಕೆ ಬೇಡ. ಎಲೆಕ್ಷನ್ ಎಲ್ಲ ಮಾಡಿ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡ್ಕೊಂಡ್ರು ಮಾಡಿದ್ರು ಎಲ್ಲ ಥರ ಚೆನ್ನಾಗಿ ಆಡಿದ್ರು. ಈಗ ನೋಡೋಕೆ ಕ್ಲೋಸ್ ಅಂದರೆ ಒಂದು ವಾರಕ್ಕೆ ಕ್ಲೋಸ್ ಆಯ್ತಲ್ಲ, 15 ದಿವಸ ಎಷ್ಟು ದಿವಸ? 15 ದಿವಸ ಆಯ್ತಲ್ಲ ಎಲೆಕ್ಷನ್ ಆಗಿ. 15 ದಿವಸಕ್ಕೆ ಸುಸ್ತಾಗೋದ್ರೆ ಹಂಗಾರೆ ಆಗಲೇ ಮಾಡಬೇಕಾಯ್ತು. ಈಗ ಕೊರೋನಾ ಬರ್ತಾ ಇದೆ ಅಂತ ಎಲ್ಲರೂ ಗೊತ್ತಲ್ವಾ? ಇಡೀ ಬೇರೆ ಕಡೆ ಎಲ್ಲ ಆಗ್ತಾ ಇದೆ ಅಂತ ಗೊತ್ತು. ಯಾಕೆ ಹಿಂಗೆ ಮಾಡಬೇಕು? ಈಗ ಆಯಿತು, ಪಾದಯಾತ್ರೆಯಲ್ಲಿ ನಿಲ್ಲಿಸಿ ಎಲ್ಲ ಒಗ್ಗಟ್ಟಾಗಿ ಮಾಡಿ ಆಯಿತು, ಸಪೋರ್ಟ್ ಮಾಡೋಣ ಆಯಿತಾ? ಈಗ ಇವ್ರು ನೋಡ್ರಿ, ನಾವು ಮಾಡೇ ಮಾಡ್ತೀವಿ ಅಂತಾರೆ, ಇವ್ರು ನೋಡ್ರಿ ಲಾಕ್ಡೌನ್ ಮಾಡ್ತಾರೆ. ಈಗ ನಮಗೆ ರೀ, ನಮಗೆ ಬಡವರಿಗೆ ಕಷ್ಟ ಆಯ್ತಿರೋದು. ದೊಡ್ಡವ್ರು ದುಡ್ಡಿರೋರು ಆರಾಮಾಗಿ ನಿಮ್ಮದೇ ಅವ್ರೆ ಆಯಿತಾ? ಅವ್ರು ಆರಾಮಾಗಿ ಆರಾಮಾಗಿ ಈಗೇನು ರಜಾ ಆಯ್ತದ, ಅವ್ರು 4 ಫುಲ್ ಬಾಟ್ಲ್ ತಗೊಂಡೋಗ್ತಾರೆ, ಕುಡ್ಕೊ ಹೆಣ್ಣು ಮಕ್ಕಳ ಕುಡ್ಕೊಂಡು ಆರಾಮಾಗಿ ಇರ್ತಾರೆ, ಸರಿನಾ? ನಾವು ಏನು ಮಾಡೋಣ? ಕುಡಿಯೋಕಾರ ದುಡ್ಡು ಬೇಡವಾ? ತಿನ್ನೋಕೆ ದುಡ್ಡು ಬೇಡವಾ? ತಿಳ್ಕೊಬೇಕು, ಇದು ಸರ್ಕಾರ ಮಾಡ್ತಿರೋದು ಭಾರಿ ಅನ್ಯಾಯ ಸರ್. ಇದಂತ ಹೇಳ್ತೀವಿ, ನಮಗಂತೂ ಭಾರಿ ಭಾರಿ ಲಾಸ್ ಆಗ್ತಾ ಇದೆ. ಪಾರ್ಸಲ್ ಅಂದ್ರೆ ಎಲ್ಲಿ ಸರ್ ನಮಗೆ? ಆಯಿತು, ಸಂಬಳ ಕೊಡ್ತಾರಾ ಓನರು? ಕೊಡಲ್ಲ, ಯಾವುದೇ ಕಾರಣಕ್ಕೂ ಸಂಬಳ ಕೊಡಲ್ಲ. ಅದಂತ ಹೇಳ್ತೀವಿ. ಈಗಲೇ ನಮ್ಮ ಓನರ್ಗಳು ಅಲೆ ಕಯ ಕಯ ಅಂತ ಅಂತಿದ್ದಾರೆ. ಈಗ ಅಲೆ ಇದು ಅದು ಇದು ಅಂತ ಅಲೆ 3 ಜನ ತೆಗೆದಾಕಿದ್ದಾರೆ ಕೆಲಸದಿಂದ. ಇರೋ 5 ಜನರು 3 ಜನ ಹೋಗಿದ್ದಾರೆ, ಇನ್ನು ಇಬ್ಬರು ಆಳಿದ್ದಾರೆ, ಕ್ಯಾಚರ್ ಒಬ್ಬರು, ಸಪ್ಲೈಯರ್ ಒಬ್ಬರು. ಸಾಕ ಈ ಬಿಲ್ಡಿಂಗೆ. ಭಾರಿ ಅನ್ಯಾಯ ಸಹ ಇದಂತೂ, ಭಾರಿ ಹರಿ ಅನ್ಯಾಯ. ಅದ್ರಲ್ಲಿ ದುಡ್ಡಿಲ್ಲ, ಅದಕ್ಕೆ ಲಾಕ್ಡೌನ್ ಮಾಡಿಸ್ತವ್ರೆ. ಅಂದರೆ ಜನಕ್ಕೆಲ್ಲ ತೊಂದರೆ ಆಯ್ತದೆ, ಪಬ್ಲಿಕ್ಕೆಲ್ಲ ತೊಂದರೆ ಆಯ್ತದೆ. ಅಂದರೆ ಜನಗಳೆಲ್ಲ ಬಸ್ ಇಲ್ಲದೇ ಜನಗಳೆಲ್ಲ ತೊಂದರೆ ಇದು ಮಾಡ್ತವ್ರೆ, ಓಡಾಡೋಕ್ಕೆ ತೊಂದರೆ ಆಯ್ತಾ ಇದೆ. ಈಗ ಎಲ್ಲ ನಮಗೆ ನಮಗೂ ಬೇರೆ ತೊಂದರೆ, 8 ಗಂಟೆ ಬೇರೆ ಕ್ಲೋಸ್ ಮಾಡಿಸ್ತಾರೆ, ತಿರ್ಗಾ ನಾಳೆ ಇದ್ರೆ ಬೇರೆ ರಜಾ, 2 ದಿನ ಲಾಕ್ಡೌನ್ ಇದೆ, ಎಲ್ಲ ರಜಾ ಮಾಡಿಸ್ತವ್ರೆ. ಬಡವರು ಬಗ್ಗೆ ನೋಡ್ಬೇಕು ಅವರು, ಸರ್ಕಾರದವ್ರು ಗೊತ್ತಾಗಲ್ವಾ? ಊರು ಬಿಟ್ಟವ್ರು ಬಂದು ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ಊರಿಗೆ ಹೋಗೋಕ್ಕಾಗಲ್ಲ, ಏನಿಲ್ಲ, ಏನು ಮಾಡೋದು ಹೇಳ್ರಿ ನೀವೇ? ತಿಳ್ಕೊಬೇಕು, ಎಲ್ಲ ಸರ್ಕಾರದವರು ಇದು ಮಾಡ್ತಾರೆ, ಭಾರಿ ವೇಸ್ಟ್ ಬಾಯ್. ಇದು ಯಾವುದಕ್ಕೂ ಸಲ್ಲಲ್ಲ. ಅದೇ ಲಾಸ್ಟಿಗೆ ಬಂದುಬಿಟ್ಟು ನಮ್ಮ ತಲೆಗೆ ಬರುತ್ತೆ ಎಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಅಂತ. ಪಾರ್ಸಲ್ ಕೊಡಿ ಅಂತ ಅಂತಾರೆ, ಪಾರ್ಸಲ್ ಕೊಡಿ, ಊಟ ತಿಂಡಿಯವ್ರು ಇಲ್ಲಿ ಏನು ಮಾಡ್ತಾರೆ? ಬೀದಿ ವ್ಯಾಪಾರಗಳೆಲ್ಲ ಇದಾರಲ್ವ, ಭಾರಿ ಲಾಸ್ ಆಗುತ್ತೆ. ದಯವಿಟ್ಟು ಇವ್ರು ಮಾಡ್ತಿರೋದು ಯಾವುದೂ ಸಕ್ಸಸ್ ಆಗಲ್ಲ ಆಯಿತಾ? ಅಲ್ಲಿ ನೋಡಿದ್ರೆ ಪಾದಯಾತ್ರೆ ಮಾಡ್ತೀವಿ ಅಂತ, ಅವ್ರು ನೋಡಿದರೆ ಸಾವಿರಾರು ಜನ ಅಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ದಾರೆ, ಇಲ್ಲಿ ನೋಡಿದರೆ ಲಾಕ್ಡೌನ್ ಮಾಡಬೇಕು ಅಂತ ಇದ್ದಾರೆ. ಅದು ಹೆಂಗಾಗುತ್ತೆ ನೀವೇ ಹೇಳಿ? ಹಾಂ, ಭಾರಿ ಲಾಸ್ ಸರ್. ಇದಂತೂ ನಮಗಂತೂ ಭಾರಿ ಕಷ್ಟ ಆಗ್ತಾಯಿದೆ. ಸಂಬಳ ಬರೋ ಓನರ್ ಕೊಡ್ತಾ ಇಲ್ಲ, ನೀವೇ ತಿಳ್ಕೊಳ್ಳಿ. ಈಗ ಕೊಟ್ಟರೆ ಅವ್ರಿಗೆ ಬಿಸ್ನೆಸ್ ಆದರೆ ತಾನೇ ಕೊಡೋದು, ಇಷ್ಟೊಂದು 100,000 ರೂಪಾಯಿ ದುಡ್ಡು ಬಂಡವಾಳ ಹಾಕ್ಬಿಟ್ಟು ಅವ್ರಿಗಾದರೆ ತಾನೇ ನಾವು ಕೊಡೋದು? ಹಾಂ, ಭಾರಿ ಇದು ಅನ್ಯಾಯ ಸರ್. ನಾನಂತೂ ಹೇಳ್ತೀನಿ, ನಮಗಂತೂ ಭಾರಿ ಮೋಸ ಆಗ್ತಾಯಿದೆ. ಈಗಲೇ ನೊಂದಿದ್ದೀವಿ, ಇನ್ನೂ ಸಖತ್ ಹಿಂಗಾಗ್ಬಿಟ್ರೆ ಲಾಕ್ಡೌನ್ ಲಾಕ್ಡೌನ್ ಅಂದರೆ ಭಾರಿ ಕಷ್ಟ ಆಗುತ್ತೆ. ಸರ್ಕಾರದ ತಿಳ್ಕಾಸ್ ಕೆಲಸ ಬಡವ್ರ ಬರ್ಗಿಲ್ಲ, ತೊಂದರೆ ಆಗಿದೆ. ಬರೀ ಲಾಕ್ಡೌನ್ ಲಾಕ್ಡೌನ್ ಅಂತ ಬರೀ ಸುಳ್ಳು ಹೇಳ್ತಾವ್ರೆ. ಲಾಕ್ಡೌನ್ ಮಾಡ್ಕೊಂಡ್ರೆ ಹಿಂಗೆ ನಮ್ಮ ಕೆಲಸ ಇರಲ್ಲ, ಏನಿಲ್ಲ, ಊಟ ತಿಂಡಿ ಎಲ್ಲ ಏನು ಮಾಡೋದು ನಾವು ಹೇಳ್ರಿ? ಸೋಮವಾರದಿಂದ ಪೂರ್ತಿ ವಾರ ಕೆಲಸ ಮಾಡ್ತಾ ಇದ್ದೀನಿ ನಾವು, ಕೂಲಿ ಕೆಲಸ ಮಾಡೋರು. ಶನಿವಾರ ಪೇಮೆಂಟ್ ಸಿಗುತ್ತೆ. ಶನಿವಾರ ಲಾಕ್ಡೌನ್ ಮಾಡಿಬಿಟ್ರೆ ಪೇಮೆಂಟ್ ಕಡಾಕೆ ಎಲ್ಲಿ ಹೋಗ್ಬೇಕು ನಾವು? ಮಾಡಿದ್ರೆ ಎಲ್ಲ ಫುಲ್ ಎಲ್ಲ ಕಡೆಲ್ಲೂ ಇದು ಲಾಕ್ಡೌನ್ ಮಾಡಿದರೆ ಶನಿವಾರ ಬಂದವ್ರು ಲಾಕ್ಡೌನ್, ಬೇರೆ ದಿವಸ ಆದರೆ ಕೊರೋನಾ ಬರಲ್ವಾ? ಹಾಂ, ತಿಳ್ಕೊಬೇಕು ಎಲ್ಲನೂ. ಇವಾಗ ಶನಿವಾರ ಬಂದವ್ರು ಮಾಡಿದರೆ ಎಷ್ಟು ಜನ ಇದ್ದಾರೆ ಬಾರ್ನಲ್ಲಿ, ಎಷ್ಟು ಬಂಡವಾಳ ಹಾಕಿದ್ದೀವಿ, ಹಾಂ, ಹೆಂಗೆ ನಾವೆಲ್ಲ ಜೀವನ ಮಾಡೋದು, ಎಷ್ಟು ಜನ ಹುಡುಗರುಗಳಿದ್ದಾರೆ, ಹಾಂ, ತಿಳ್ಕೊಬೇಕಲ್ವಾ? ಎಷ್ಟು ಜನ ಲಾಸ್ಟ್ ಆಗೋದು, ಎಷ್ಟು ಇದಾಗುತ್ತೆ ಗೊತ್ತಾ ನಮಗೆಲ್ಲ, ಕರೆಂಟ್ ಬಿಲ್ಲು ಇದೆಲ್ಲ ತಿಳ್ಕೊಬೇಕು. ಯಾವತ್ತೇ ಆಗಲಿ ಕೇಳಿ ಮಾಡಿದರೆ ಫುಲ್ ಇದಾಗಿ ಮಾಡಬೇಕು. ಇಲ್ಲಿ ಎಲ್ಲ ರಾಜಕೀಯದವ್ರು ನೋಡಿದರೆ ಎಲ್ಲ ಕಡೆ ಪಾದಯಾತ್ರೆ ಅದು ಇದೆಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ರಿ, ಲಾಕ್ಡೌನ್ ಲಾಕ್ಡೌನ್ ಅಂತಂದರೆ ಯಾವ ಲಾಕ್ಡೌನ್ ಅದು? ಎಲ್ಲ ಮಾಡಿದ್ರೆ ಎಲ್ಲ ಒಟ್ಟಿಗೆ ಮಾಡಬೇಕಲ್ವಾ? ಹಾಂ, ಲಾಸ್ ಅಲ್ವ ನಮಗೇನೆ? ಏನೇ ಶನಿವಾರ ಪೇಮೆಂಟ್ ಎಣ್ಣೆ ಉಳಿಬೇಕು, ಇಲ್ಲಾಂತ ಕಾಸು ಇಲ್ಲಾಂತ ಎಲ್ಲಿಂದ ಎಣ್ಣೆ ಉಳಿಬೇಕು?